ಆಗಿರ್ಬೋದು, ಇವ್ರ ಜೊತೆ ಕೂಡ್ಕೊಂಡು ರಾಜಕೀಯ ಶುರು ಮಾಡಿದವರು. ಇವರು ನಂತರದಲ್ಲೇ ಅವ್ರ ಮಿತ್ರತ್ವ ಮಾಡಿಕೊಂಡ್ರು, ಕೆಲವೊಂದು ದಿವಸ ವಿರೋಧವೂ ಇತ್ತು. ಅದೆಲ್ಲ ಮಾಡಿ ಅವ್ರನ್ನ ಬಂದು ಹದಕ್ಕೆ ತಂದ ರಾಯಭಾಗದ ಹುಲಿಗಳನ್ನು ಅವರು ಸ್ವತಃ ಸತೀಶ್ ಅವ್ರ ಕಡೆ ಅಂದರು, ಇಲ್ಲ ಮುದುಕಾಗಿಬಿಟ್ಟದ ಎಲ್ಲ ಅಲ್ಲ ಸೈಲಾಗಿದಾವೆ ಅಲ್ಲೇನು ಉಳಿದಿಲ್ಲ ಅನ್ನೋಂಗೆ ಮಾತಾಡಿ ಅವ್ರನ್ನೂ ಸತಿ ವಿಶ್ವಾಸ ತೆಗೆದುಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಆದರೆ ಅವೆಲ್ಲ ಒಳಗಿನದೊಳಗೆ ಬೂದಿ ಮುಚ್ಚಿದ ಕೆಂಡಿದ್ದಂಗದವ್ರು, ಯಾವಾಗ ಬೇಕಾದಾಗ ಕೆಂಡ ಮೇಲೆಳುವಂಥ ಸಾಧ್ಯ ಇದೆ. ಬಟ್ ಆ ಕೆಂಡವನ್ನು ಯಾವ ರೀತಿಯಾಗಿ ನೀರು ಹೊಡಿಬೇಕು ಅನ್ನೋದ್ರೆ ಇವ್ರು ಚೆನ್ನಾಗ್ತಿದ್ದಾರೆ. ಹೀಗಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರವರು ಈ ಬಲಿಷ್ಠ ಜಾರಕಿಹೊಳಿ ಕುಟುಂಬದ ಎದುರ ಗೆಲ್ಲು ಸಾಧ್ಯ ಅದಾವೇನು ಅಂತಾರೆ. ಯಾಕಂದರೆ ಕಡಾಡೆಯವರು ನೋಡ್ರಿ ಭಾಳಷ್ಟು ಸಮೀಪ ಬಂದು ಸೋತರು. ಇದು ಏನು ತೋರಿಸ್ತದಪ್ಪ ಅಂದರೆ ಇಲ್ಲಿ ವಿರೋಧಿಗಳಿದ್ದಾರಪ್ಪ ಜಾರಕಿಹೊಳಿ ವಿರೋಧವಾಗಿ ಸ್ವಲ್ಪ ಆ ಭಾಗದಲ್ಲಿ ಕಡಿಮೆ ಇರೋದು. ಬಟ್ ಇಲ್ಲಿ ಮಾತ್ರ ಅಲ್ಲಿ 30-50 ಸಾವಿರ ಹೋಟ್ಲಿಗೆ ಗೆದ್ದು ಬರ್ತಾ ಇದ್ದಾರೆ. ಇಲ್ಲಿ ಆ ಪ್ರಮಾಣ ಇಲ್ಲ ಗೋಕಾಕ್ ಭಾಗದಲ್ಲ. ಆದರೂ ಈ ಸಲ ಇನ್ನೂ ಹೆಚ್ಚು ಆಗಬಹುದೇನೋ ಅಂತ ಒಮ್ಮೆ ಅನ್ನಿಸಿದ್ರೆ, ಇನ್ನು ಕೆಲವೊಂದು ಸಲ ನಾವು ಸಂಪರ್ಕ ಮಾಡಿಲ್ಲ ಮತ್ತು ನಮ್ಮ ಲಿಂಗಾಯತ್ರಲ್ಲಿ ಒಕ್ಕಟ್ಟು ಇಲ್ಲದಕ್ಕೆ ಈ ಸೋಲ್ತಾ ಇದ್ದೀವಿ ಅನ್ನುವಂಥ ಒಂದು ಪ್ರಬಲವಾದ ಭಾವನೆ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರವಲ್ಲದ. ಯಾಕಂದರೆ ಈ ಭಾಗದ ಹೋಟ್ ಕಡಿಮೆ ಬಂದು ಗೋಕಾಕದಲ್ಲ, ಮುಂದೆ ಅದೇ ಕಾಲಕ್ಕೆ ಆ ಭಾಗದಲ್ಲಿ ಈ ನಮ್ಮ ಅರಮನೆ ಭಾಗದಲ್ಲಿ ಹೋಟ್ಗಳು ಕಡಿಮೆ ಆದವು. ಅದು ಆ ವಿಶೇಷವಾಗಿ ಲಿಂಗಾಯತದಲ್ಲೇ ಭಾಳಷ್ಟು ಜನ ಇವ್ರು ಬೆನ್ನು ಹತ್ತಿದ್ದು ಅವ್ರಿಗೆ ಗೊತ್ತಾಗಿದೆ. ಹೌದಪ್ಪ ನಾವು ಮೊದಲು ಲಿಂಗಾಯತನ ಕಟ್ಟಿ ಮಾಡ್ಕೊಂಡು ಅಂತೇಳಿ ಮೊದಲು ಲಿಂಗಾಯತನ ಕಟ್ಟಿ ಮಾಡ್ಕೊಳ್ತ ಅಂದರೆ ಬಣಜಿಗರಾಗಿರ್ಬೋದು ಪಂಚಮಸರಿ ಆಗಿರ್ಬೋದು ಅವ್ರನ್ನೆಲ್ಲರನ್ನೂ ಒಕ್ಕಣಿಗೆ ತರುವಂಥ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಸ್ಪಂದನೆ ನೀಡ್ತಾ ಇದ್ದಾರೆ ಅನ್ನೋ ಮಾತುಗಳು. ಜೊತೆಗೆ ಇನ್ನೊಂದು ಏನಪ್ಪ ಅವ್ರ ಮೇಲೆ ಆಗಿದ್ದಂದ್ರೆ ಮಣ್ಣು ನಡೆದ ರಕ್ಷಣದಲ್ಲೇ ಸ್ವತಃ ತಮ್ಮ ಕ್ಷೇತ್ರದಲ್ಲೇ ಅವ್ರ ಮತಗಳನ್ನ ಕಡಿಮೆ ತೊಗೊಂಡಿದ್ದು 5,000 ಫೋಟೋಗಷ್ಟು ಡಿಫ್ರೆನ್ಸ್ ಬಂದಿದ್ದು. ಇದರಿಂದಾಗ ಅಲ್ಲೂ ಸಹಿತ ಜಾಗೃತ ಆಗಿದ್ದಾರೆ. ಅಲ್ಲಿ ಅವ್ರ ಮಗನ ಮತ್ತು ಅವರ ತಮ್ಮನಾದಂಥ ಏನಪ್ಪ ಅಂದರೆ ಚಂದ್ರರಾಜ್ ಶೆಟ್ಟಿಗಳವರನ್ನ ಪ್ರತಿಯೊಂದು ಮನೆ ಮನೆಗೂ ಭೇಟಿ ಮಾಡಿಸ್ತಾ ಇದ್ದಾರೆ. ಜೊತೆಗೆ ಈಗ ಅಧಿಕಾರ ಇರೋದರಿಂದ ಒಂದು ದೊಡ್ಡ ಮಹಿಳಾ ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅದರಲ್ಲೂ ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿರೋದರಿಂದ ಸಹಜವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಕೈಯಲ್ಲಿ ಸಹಜವಾಗಿ ಸಿಗ್ತಾ ಇದ್ದಾರೆ. ಯಾಕಂದರೆ ಅಧಿಕಾರ ಅದನ್ನು ಬರ್ತಾರೆ ಪಾಪ ಉದ್ಯೋಗಕ್ಕೂ ಮತ್ತದಕ್ಕೂ ಅದನ್ನು ಸರಿಯಾಗಿ ಯುಟಿಲೈಸೇಷನ್ ಮಾಡಿಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳು ಬರ್ತಾ ಇದ್ದಾವೆ. ಅಗ್ನಿ ಮೌನವಾಗಿ ಪ್ರತಿ ಮನೆ ಮನೆಗೂ ಈ ಒಂದು ಆಶಾ ಕಾರ್ಯಕರ್ತೆಯರನ್ನು ಅಂಗನವಾಡಿ ಕಾರ್ಯಕರ್ತೆಯನ್ನು ಕಳಿಸಿ ಅಲ್ಲಿ ಆರ್ಥಿಕವಾಗಿ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು ಮತ್ತೆ ಹೆಲ್ಪ್ ಮಾಡುವಂಥದ್ದು ಒಂದು ಕೆಲಸವನ್ನು ನಡೆಸಿದ್ದಾರೆ. ಇದು ಮೌನವಾಗಿ ನಡೆದಂಥ ಕ್ರಾಂತಿ. ಅದಕ್ಕಾಗಿ ಎಲ್ಲಿ ಹೋದಲೆಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲ ಅದು ಮುಂದುವರಿತದ ಆ ಪ್ರಶ್ನೆಯೆಲ್ಲ ಇನ್ನೂ ಹೆಚ್ಚಾಗ್ತದೆ ಇನ್ನೂ ಕಡಿಮೆ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಅದನ್ನು ಸರಿಯಾಗಿ ತಿಳಿಸ್ಕೊಳ್ಳಿಕ್ಕಿದ್ದಾರೆ ಈ ಸಲ. ಅಂದ್ರೆ ಪ್ರೀ ಪ್ಲ್ಯಾನ್ಡ್ ಮುಂಬರುವ ಚುನಾವಣೆಯಲ್ಲೇ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲಿ ನಮ್ಮ ಕಾಂಗ್ರೆಸ್ನ ಹಿಡಿತನ ಸಾಧಿಸಬೇಕು ಅನ್ನುವಂಥ ಸ್ಪಷ್ಟ ಇದೆ. ಯಾಕಂದರೆ ಈಗಾಗಲೇ ಬಿ ಜೆ ಪಿ ಪರ ಇದ್ದಾರೆ ಇಬ್ಬರು, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು. ಇವರನ್ನು ಹಿಡಿತಕ್ಕೆ ತರಬೇಕಪ್ಪ ಅಂದರೆ ಕಾಂಗ್ರೆಸ್ನ ವತಿಯಿಂದ ಯಾರು ಈಗಾಗಲೇ ಆ ಭಾಗದಲ್ಲೇ ನಮ್ಮ ಇವ್ರ ಬಗ್ಗೆ ಹೆಸರಾಗಿದೆ, ಭೀಮಪ್ಪ ಗಡಾದವ್ರ ಬಗ್ಗೆ ಬಿ ಬಿ ಬೆಳ್ಕೊಡೋರು ಬಂದಿಲ್ಲ. ಅದರಲ್ಲೂ ಓಪನ್ ಆಗಿ ನಮ್ಮ ಬಾಲಚಂದ್ರ ಅವರು ಚಾಲೆಂಜ್ ಕೊಟ್ಟು ಸಮೀಪದಲ್ಲೇ ಒಂದು ಒಳ್ಳೆಯ ಏನಪ್ಪ ಹೋಟ್ಗಳನ್ನು ತೆಗೆದುಕೊಂಡು ಹಂಚಿಕೆ ನುಡಿಸಿದಂಥವ್ರು ನಮ್ಮ ಗಡಾದವರು. ಆ ಗಡಾದವರನ್ನು ಯಾವ ರೀತಿಯಾಗಿ ಅಲ್ಲಿ ಉಪಯೋಗ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ನಮಗೆ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಭಾಗದಲ್ಲಿ ಎಲ್ಲ ಕಡೆ ಹೋದಲ್ಲೆಲ್ಲ ಕಡಾಡೆಯವರು ಅವ್ರ ಜೊತೆಗೆ ಅಡ್ಡಾಡ್ತಾ ಇದ್ದಾರೆ. ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದವು ಆರಂಭದಲ್ಲಿ ಇವರು ಸೋತ ನಂತರ. ಇನ್ನು ಮುಂದಿನ ಸಲ ಚುನಾವಣೆಯಲ್ಲಿ ಮೋಸ್ಟ್ಲಿ ಇವರು ತಿಳಿಸ್ಕೊಳ್ಳಿಕ್ಕೆಲ್ಲ ಕಾಂಗ್ರೆಸ್ನಿಂದ ಅಂತಾರೆ. ಅದು ಎಚ್ಚರಗೊಂಡಂಥ ಕಡಾಡೆ ಅವರು ಸಹಿತ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸಂಪರ್ಕನ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕಾಣ್ತದ. ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಜೊತೆ ಎಲ್ಲಿರ್ತಾರೆ ಅಲ್ಲಿ ಹೋಗಿರ್ತಾರೆ ಇವರು. ಅಂದರೆ ಇದರರ್ಥ ಕಾಂಗ್ರೆಸ್ ಗೋಕಾಕದಿಂದ ಈ ಮುಂದಿನ ಚುನಾವಣೆಯಲ್ಲಿ ಕಡಾಡೆ ಅವರಿಗೆ ಟಿಕೆಟ್ ಕೊಡ್ಬೋದು ಅನ್ನೋಂಥ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಇನ್ನು ಇದೇ ಕಾಲಕ್ಕೆ ಸೌದಿ ಅವರಿಗೂ ಸಹಿತ ಇಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಬೆಳೆದು ಭಾಳಷ್ಟು ಬೇಕಾಗಿದೆ, ಜಿಲ್ಲಾ ಮಟ್ಟದಲ್ಲಿ ಬೆಳೆಯಬೇಕಾಗಿದೆ, ಮತ್ತು ಅದೇ ಕಾಲಕ್ಕೆ ಈ ಒಂದು ತಾಲೂಕಾ ಮಟ್ಟದಲ್ಲಿ ಬೇಕಾಗಿದೆ. ಅದಕ್ಕಾಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಿಂದ ಈ ಒಂದು ಲಿಂಗಾಯತ್ ಲಾಬಿ ಬ್ರಿಸ್ಟ್ ಮಾಡ್ತಾ ಹಿಂದುಳಿದ ಲಾಬಿಗಳು ಸಹಿತ ತಮ್ಮ ಒಂದು ಹಿಡಿತ ಸಾಧಿಸುವಂಥದ್ದು. ನಾವು ಹಿಂದುಳಿದ ವಿರೋಧಿ ಅಲ್ಲ, ನಮ್ಮ ನಾಯಕರು ಸಿದ್ದರಾಮಯ್ಯನವರು. ಮತ್ತು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಡೆವಲಪ್ಮೆಂಟ್ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರಂತೆ ಪೂರ್ಣವಾಗಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತುಬಿಟ್ಟಿದ್ದಾರೆ ಇವತ್ತು. ಯಾಕಪ್ಪ ನಾನು ನನಗೇನು ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ 10 ವರ್ಷ ಆಳ್ತದೆ ನಾನಂದ್ರೆ ಇದರ ಅರ್ಥ ಏನಪ್ಪ ಸ್ವಚ್ಛವಾಗಿ ಹೇಳಿದ್ದಾರೆ ಅಂದರೆ ನಾನು ಈ 5 ವರ್ಷ ಅವ್ರು ಹಸ್ತಕ್ಷೇಪ ಮಾಡೋದಿಲ್ಲ, ಮುಂದಿನ 5 ವರ್ಷ ನಾನು ಹುಡುಗನು ಹೇಳಿದಾಗ ಅಂತ ಅನ್ನೋಂಥ ಮಾತು ಮಾತಾಡಿದವು ಮಾತಾಡಿದ್ದಾರೆ. ಅದು ಇತ್ತೀಚೆಗೆ ಒಂದು 2-3 ದಿನದಲ್ಲಿ ಎನ್ನೇನೇನೋ ಮಾತಾಡಿದ್ದಾರೆ. ನಾವು ಸಿದ್ದರಾಮಯ್ಯನವರು ಮತ್ತು ಅಂದರೆ ಕಾಂಗ್ರೆಸ್ ಸರ್ಕಾರ ಮುಂದಿನ 10 ವರ್ಷ ಆಗ್ತದೆ ಯಾರಿಗೂ ಬಿಟ್ಟು ಕೊಡೋದಿಲ್ಲ ಅನ್ನೋಂಥ ಮಾತು. ಜೊತೆ ಗ್ಯಾರಂಟಿಗಳ ಬಗ್ಗೆಯೂ ಗ್ಯಾರಂಟಿ, ಜೊತೆಗೆ ನಾವು ಅವ್ರ ಜೊತೆಗಿದ್ದೀವಿ ಸಿದ್ದರಾಮಯ್ಯನ ಬದಲಾಗೋ ಸಾಧ್ಯವೇ ಇಲ್ಲ ಅಂದಾಗ ಸಹಜವಾಗಿ ಇಲ್ಲಿ
ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಿಗೆ ಒಂದು ಮತ್ತೊಂದು ಬಲ ಬಂದಂಗೆ ಆಗಿಬಿಟ್ಟದ. ಇಲ್ಲ ಸಿದ್ದರಾಮಯ್ಯನವ್ರಿಗೆ ಇವತ್ತು ಏನಪ್ಪ ಅಂದ್ರೆ ಇತ್ತ ಧರಿ ಇತ್ತ ಪುರಿ, ಇತ್ತ ಈ ಸೈಡು ಸತೀಶ್ ಅವರಿದ್ದಾರೆ, ಈ ಸೈಡು ಡಿ ಕೆ ಶಿ ಅವರಿದ್ದಾರೆ, ಯಾರನ್ನ ಹಿಡಿದು ಯಾರನ್ನ ಬಿಡುದು ಅಂತೇಳಿ. ಸತೀಶ್ ಅವರಂತಿ ನಿರಂತರವಾಗಿ ಸಿದ್ದರಾಮಯ್ಯವ್ರ ಬೆಣ್ಣೆ ಇಂದಾದ್ರೆ, ಮತ್ತು ರಮೇಶ್ ಅವರಂತಿ ಯಾವಾಗಲೂ ಇಲ್ಲ ನಮ್ಮ ಗುರುಗಳಪ್ಪ ಇವರು ಸಿದ್ದರಾಮಯ್ಯ ಅಂತ ಹೇಳ್ತಾ ಇರ್ತಾರೆ. ಇದರಿಂದಾಗಿ ಇವ್ರನ್ನ ಬಿಡಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಪ್ರೀತದ. ಅದೇ ಕಾಲಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಗಳೂರು ಮಟ್ಟದಲ್ಲೇ ಅಥವಾ ದಕ್ಷಿಣ ಕರ್ನಾಟಕದ ಮಟ್ಟದಲ್ಲೇ ಎದುರು ಹಾಕ್ಕೊಳ್ಳುವಂಥ ಒಂದು ಮನಸ್ಥಿತಿನೂ ಇಲ್ಲ. ಯಾಕಪ್ಪ ಅಂತಂದರೆ ಹೈಕಮಾಂಡ್, ಅದರಲ್ಲೂ ಸೋನಿಯಾ ಗಾಂಧಿಯವರ ಅಂದರೆ ಕಿಚನ್ ಕ್ಯಾಬಿನೆಟ್ ಇರ್ತದಲ್ಲ, ಅಲ್ಲಿ ತನಕ ಹೋಗಿ ನಮ್ಮ ಕೆಲಸ ಮಾಡಿಸ್ಕೊಂಡು ಬರುವಂಥ ದಾಷ್ಟ್ಯತೆ, ದಿಟ್ಟತನ, ಹೋರಾಟ, ಅದರಲ್ಲೂ ಎಚ್ ಡಿ ಕೆ ಮತ್ತು ಅವರ ದೇವೇಗೌಡರ ಮನೆತನವನ್ನು ಎದುರಾಕೊಂಡ ಅವರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡೋದು ಒಂದು ಸಾಣದಲ್ಲ. ಅವರು ಆ ಭಾಗದಲ್ಲಿ ಭಾಳ ಬಲಿಷ್ಠ, ಅವರು ಮೈಸೂರು ಏರಿಯಾದಲ್ಲಿ ಅಂಥವ್ರನ್ನ ಎದುರು ಹಾಕ್ಕೊಂಡು ಮತ್ತು ಜೊತೆಗೆ ಇವತ್ತು ಸಿದ್ದರಾಮಯ್ಯ ಪೂರ್ಣ ಪ್ರಮಾಣದಲ್ಲಿ ಮನಸ್ಸೋ ಇಚ್ಛೆ ಸಪೋರ್ಟ್ ಮಾಡೋದನ್ನು ನೋಡಿದಾಗ ಇವತ್ತು ಒಂದು ರೀತಿಯಿಂದ ಇವು ಸಿದ್ದರಾಮಯ್ಯ ಇಬ್ಬರು ವಿಷಯದಲ್ಲೇ ನಿರ್ಲಿಪ್ತ